ಅಂಜಲಿ ಅಡುಗೆ ಸೆಂಟರ್ಗೆ ಸ್ವಾಗತ. ನಾನಿವತ್ತು ಬಲೂನ್ ರೀತಿ ಉಬ್ಬಿ ಬರುವಂತಹ ಪುಲ್ಕ ಮತ್ತು ಹಾಗೆ ಹತ್ತಿಯಂತೆ ಮೃದುವಾಗಿರುತ್ತೆ, ಸೊ ಈ ಪುಲ್ಕಾಗ ಬಂದು ನಾನು ಒನ್ ಡ್ರಾಪ್ ಆಯಿಲ್ನು ಕೂಡ ಬಳಸೋದಿಲ್ಲ, ಯಾವುದೇ ರೀತಿ ಎಣ್ಣೆ ನಾನು ಬಳಸೋದಿಲ್ಲ. ಇಲ್ಲಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಪದರ ಪದರ ಬರುತ್ತೆ. ಸೊ ನಾನು ಈ ಪುಲ್ಕಾಗೆ ಎರಡು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಬಳಸಿ ನಾನು ಪುಲ್ಕ ಮಾಡ್ತೀನಿ. ನೀವೊಮ್ಮೆ ಟ್ರೈ ಮಾಡಿ, ಹಾಗೆ ಮಧ್ಯೆ ಮಧ್ಯೆ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಪೂರ್ತಿ ಯಾವ ರೀತಿ ಈ ಪುಲ್ಕ ಮಾಡೋದು ಅನ್ನೋದು ಪೂರ್ತಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಮೆತ್ತ ಹತ್ತಿಯಂತೆ ಇದೆ. ಸೊ ಈ ಪುಲ್ಕ ಬಂದು ಬಾಕ್ಸ್ಗಳಿಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸ್ಗಳಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಬೇಗನೂ ಮಾಡ್ಕೋಬೋದು ನಾವು. ಸೊ ಹಾಗಾದರೆ ಏನೆಲ್ಲ ತಗೊಂಡಿದ್ದೀನಿ, ಯಾವ ರೀತಿ ಮಾಡ್ತೀನಿ ಅನ್ನೋದು ನೋಡೋಣವಾ. ನಾನು ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಮಾಮೂಲಿ ಗೋಧಿ ಹಿಟ್ಟು ನಮ್ಮ ಮನೆಯಲ್ಲಿ ಇರುತ್ತಲ್ವಾ, ಆ ಗೋಧಿ ಹಿಟ್ಟು ನಾವು ತಗೊಂಡಿದ್ದೀನಿ. ಸೊ ಇದಕ್ಕೆ ನೋಡಿ 2 ಕಪ್ಪು ಗೋಧಿ ಹಿಟ್ಟಿಗೆ 1 ಟೀ ಸ್ಪೂನ್ ಆಗಷ್ಟು, ಒಂದೊಂದು ಕಪ್ಗೆ ಒಂದೊಂದು ಟೀ ಸ್ಪೂನ್ ಆಗಷ್ಟು ನಾನು ಚಿರೋಟಿ ರವನ್ನ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಸೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಗಟ್ಟಿ ಮೊಸರು ತಗೊಂತಾ ಇದ್ದೀನಿ ನೋಡಿ. ಇವು ಸ್ವಲ್ಪ ನಾನು ಚಿರೋಟಿ ರವೆ ತಗೊಂಡಿದ್ನಲ್ವಾ, ಅದೇ ಸ್ಪೂನಲ್ಲಿ 1/2 ಸ್ಪೂನ್ ತಗೊಂಡಿದ್ದೀನಿ, 2 ಕಪ್ ಗೋಧಿ ಹಿಟ್ಟು. ಸೊ ಆ ಕಪ್ಗೆ ಒಂದೊಂದು ಸ್ಪೂನ್ ಮೆಜರ್ಮೆಂಟು ನಾನು ಚಿರೋಟಿ ರವೆ ಹಾಕ್ಕೊಂಡು 1/2 ಸ್ಪೂನ್ ಆಗಷ್ಟು ಮೊಸರು ಹಾಕ್ಕೊಂಡಿದ್ದೀನಿ, ನೀವು ನೋಡಿದ್ರಲ್ವಾ. ಈಗ ನೀರು ಹಾಕ್ಕೊಂಡು ನಾನು ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು, ಕಲಸ್ಕೊತೀನಿ ನೀವು ನೋಡ್ಬೋದು. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಸ್ಕೊಬೇಕು. ಸೊ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊತಾ ಇರೋದು ನೀವು ನೋಡ್ತಾ ಇದ್ದೀರ. ತುಂಬಾ ಮೃದುವಾಗಿ ನಾವು ನಾದ್ಕೋಬೇಕಾಗಿ ಕೈಯಲ್ಲಿ. ಸೊ ನೋಡ್ತಾ ಇದ್ದೀರಲ್ವಾ, ಈ ಅದಕ್ಕೆ ನಾವು ಕಲಸ್ಕೊಂಡು ಪುಲ್ಕ ಹಿಟ್ಟನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು. ಅದು ಸುಮಾರು 1.5 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು, ಪ್ಲೇಟ್ ಮುಚ್ಚಿ ನಾವು ಗಾಳಿ ಹೋಗದೆ ಇರೋ ಥರ ಮುಚ್ಚಿಟ್ಬಿಡ್ಬೇಕು 1.5 ಗಂಟೆ ಆಗಷ್ಟು. ಸೊ ಈಗ 1.5 ಗಂಟೆ ಆದಮೇಲೆ ಚೆನ್ನಾಗಿ ನೆಂದಿದೆ ಇಟ್ಟು, ನೀವು ನೋಡ್ತಾ ಇರ್ಬೋದು. ಮತ್ತೊಮ್ಮೆ ನಾವು ನಾದ್ಕೋಬೇಕು ಚೆನ್ನಾಗಿ. ಸೊ ಈ ರೀತಿ ಊಟ ಮಾಡಿ ಚೆನ್ನಾಗಿ ನಾದ್ಕೊಂಡು ಈಗ ಚಪಾತಿ ಹಿಟ್ಟಿನ ಥರ ನಾದ್ಕೊಂಡು ಅದರಲ್ಲಿ ಮೀಡಿಯಮ್ ಸೈಜ್ ಅಂದರೆ ಒಂದು ಚಪಾತಿ ಹಿಟ್ಟಿಗೆ ನಾವು ಒಂದು ಚಪಾತಿಗೆ ನಾವು ಕಟ್ ಮಾಡ್ಕೊತೀರಲ್ವ ಉಂಡೆ, ಅಷ್ಟಿಷ್ಟು ಕಟ್ ಮಾಡಿ ಇಟ್ಕೋಬೇಕು ನೋಡಿ. ಈ ಥರ ಎಲ್ಲನೂ ಒಂದೇ ಸೈಜಲ್ಲಿ ಮೀಡಿಯಮ್ ಸೈಜ್ ಮಾಡಿಟ್ಕೋಬೇಕು. ಸೊ ಈಗ ನೋಡಿದ್ರಲ್ವ, ಎಲ್ಲನೂ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ರೆಡಿ ಮಾಡಿಕೊಂಡು ನಾವು ನಾದ್ಕೋಬೇಕು ಚಪಾತಿನ, ಚಪಾತಿ ಹಿಟ್ಟಿನ ಥರ. ಈಗ ಚಪಾತಿ ಥರ ನಾನು ನೆಟ್ಟಿಸ್ಕೊತಾ ಇದ್ದೀನಿ ನೋಡಿ, ಎಡ್ಜಸ್ ಎಲ್ಲ ಜಾಸ್ತಿ ಮಂದ ಇಲ್ದೇನೆ ನಾನು ನೆಟ್ಟಿಸ್ಕೊತಾ ಇದ್ದೀನಿ. ಸೊ ಈಗ ನಟಿಸ್ಕೊಂಡು ನೋಡಿ, ಈ ಅದರಲ್ಲಿ ನೀವು ನಟಿಸ್ಕೊಳ್ಳಿ. ಹಾಗೆ ನಾನೀಗ ಒಂದು ತವ ಇಟ್ಕೊಂಡು ಚೆನ್ನಾಗಿ ಹೈ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ನಾವು ಪುಲ್ಕನ ಹಾಕ್ಕೊಂಡು ಈಗ 2 ಕಡೆ ಟರ್ನ್ ಮಾಡಿ ಬೇಯಿಸ್ಕೊತ ಹೋಗ್ಬೇಕು. ನಾವು ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬಾರ್ದು, ಸುಮಾರು 20% ಆಗಷ್ಟು ಎರಡು ಸೈಡಲ್ಲೂ ಟರ್ನ್ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಈಗ ನೋಡಿದ್ರಲ್ವಾ ನಾನು ಹೆಂಚ ಮೇಲೆ ಎಷ್ಟು ಬೇಯಿಸ್ಕೊಂಡಿದ್ದೀನಿ ಅಂತ, ಈಗ ಸ್ಟವ್ ಮೇಲೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ನೋಡಿದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ.
ಮತ್ತೆ ನಾನು ಇನ್ನೊಂದು ಪುಲ್ಕ ಹಾಕೊತ ಇದ್ದೀನಿ. ಸೊ ನಾನು ಪುಲ್ಕಾಗೆ ಎಲ್ಲಿನ ಸಹ ಒಂದು ಡ್ರಾಪ್ ಎಣ್ಣೆನೂ ಸಹ ನಾನು ಹಾಕ್ದೆ ಮಾಡಿದ್ದೀನಿ, ನೋಡಿದ್ದೀರಲ್ವಾ. ಸೊ ಬೆಳಗ್ಗೆ ಟೈಮ್ ಬೇಗನೂ ಆಗುತ್ತೆ, ನೋಡಿದ್ರೆ ಎಷ್ಟು ಚೆನ್ನಾಗಿ. ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಲೂನ್ ರೀತಿ ಉಬ್ಬಿ ಬರ್ತಾ ಇದೆ ಪುಲ್ಕ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದ.